ಈ ಬಾರಿ 2022ರಲ್ಲಿ ದೊಡ್ಡ ಹರಾಜು ನಡೆಯಲಿದೆ ಅಂತಲೇ ಹೇಳ್ಬೋದು. ದೊಡ್ಡ ಹರಾಜು ಅಂದರೆ ಮೆಗಾ ಆಕ್ಷನ್ ನಡೆಯಲಿದೆ. ಹಾಗಾದರೆ 2022ರಲ್ಲಿ ನ್ಯೂ ರೂಲ್ಸ್ಗಳು ಏನೇನು ಯಾವ್ಯಾವ ತಂಡಕ್ಕೆ ಹೊಡೆತ ಬೀಳುತ್ತದೆ, ಸೊ ಕಂಪ್ಲೀಟಾಗಿ ಆಕ್ಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. RTM ಕಾರ್ಡು ಮತ್ತು ರಿಟರ್ನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ರಿಲೀಸು ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಹಾಕೊಂಡಿದ್ದಕ್ಕ ನೋಡಿ, ಚಾನಲ್ ಕೊಸ್ಪ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇವನು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಕಂಡ್ರಪ್ಪ. ವಿಡಿಯೋ ಕೆಳಗೇನಿದೆ ತಲಾ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮೊದಲನೇದಾಗಿ ಪ್ರತಿ ವರ್ಷ ಮೆಗಾ ಆಕ್ಷನಲ್ಲಿ 3 ಆಟಗಾರರನ್ನ ಪ್ರತಿ ತಂಡಗಳು ಸೇವ್ ಮಾಡ್ಕೊಳ್ಬೇಕಿತ್ತು. ಆದರೆ ಈ ಬಾರಿ 2 ತಂಡಗಳು ಹೊಸದಾಗಿ ಬರ್ತಾ ಇರೋದ್ರಿಂದ 4 ಆಟಗಾರರನ್ನ ತನ್ನಲ್ಲಿ ಉಳಿಸಿಕೊಳ್ಳಬೇಕು. ಅದು 2 ಫಾರಿನ್ ಕಂಟ್ರಿ, 2 ಇಂಡಿಯನ್ ಕಂಟ್ರಿ ಆಗಿರ್ಬೋದು, ಅಥವಾ 3 ಇಂಡಿಯನ್ ಕಂಟ್ರಿ, 1 ಫಾರಿನ್ ಕಂಟ್ರಿ ಪ್ಲೇಯರನ್ನು ಸೇವ್ ಮಾಡಿಕೊಳ್ಳಬಹುದು, ಇನ್ಕ್ಲೂಡಿಂಗ್ RTM ಕಾರ್ಡನ್ನು ಹಿಡಿದುಕೊಂಡು. ರಿಟರ್ನ್ ಪ್ಲಸ್ RTM ಕಾರ್ಡ್, 2 ರಿಟರ್ನ್ 2 RTM ಕಾರ್ಡ್ ಆಗಿ ಬಳಸಿಕೊಳ್ಳಬಹುದು, ಅಥವಾ 3 ರಿಟರ್ನ್ 1 RTM ಕಾರ್ಡನ್ನು ಬೇಕಿದ್ರೆ ಬಳಸಿಕೊಳ್ಳಬಹುದು. ಸೊ ABD ವಿಲಿಯರ್ಸ್, ವಿರಾಟ್ ಕೊಹ್ಲಿ, ಗ್ಲೇನ್ ಮ್ಯಾಕ್ಸ್ವೆಲ್ ಅವರು 100% ಫಿಕ್ಸ್ ಆಗ್ತಾರೆ. 3 ಜನನ RCB ತಂಡ ಫಿಕ್ಸ್ ಮಾಡಿ ತನ್ನಲ್ಲಿ ಉಳಿಸಿಕೊಳ್ಳುತ್ತದೆ, ರಿಟರ್ನ್ ಮಾಡಿಕೊಳ್ಳುತ್ತದೆ. ಇತ್ತ ದಿವದತ್ ಪಡೇಕಲ್, ಮೊಹಮ್ಮದ್ ಸಿರಾಜ್ ಇಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ರಿಟರ್ನ್ ಮಾಡ್ಕೊಳ್ಬೇಕು ಆಗುತ್ತದೆ. ಸೊ ಇಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ರಿಟರ್ನ್ ಮಾಡಿ ಒಬ್ಬರನ್ನ ಬಿಟ್ಟರೆ ತಂಡಕ್ಕೆ ಭಾರಿ ಹೊಡೆತ ಬೀಳುತ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ನಿಮ್ಮ ಪ್ರಕಾರ 5 ಜನ ಆಟಗಾರರಲ್ಲಿ RCB ಯಾವೆಲ್ಲ 4 ಆಟಗಾರರನ್ನ ತನ್ನಲ್ಲಿ ಉಳಿಸಿಕೊಳ್ಳಬೇಕು ಅಂತ ಕಮೆಂಟ್ ಮಾಡಿ. 4 ಜನ ಆಟಗಾರರನ್ನ ಪ್ರತಿ ತಂಡಗಳು ರಿಟರ್ನ್ ಮಾಡಿಕೊಳ್ಳುವುದೇ ಆದರೆ ಮುಂಬೈ ತಂಡ ಕಂಪ್ಲೀಟಾಗಿ ಒಂದು ದೊಡ್ಡ ದೈತ್ಯರ ತಂಡ, ಕಳಪೆ ತಂಡ ಆಗ್ಬೋದು, ಅಥವಾ ಒಂದು ರೇಂಜಿಗೆ ತಂಡದಲ್ಲಿ ಬದಲಾವಣೆ ಆಗುತ್ತೆ. CSK ತಂಡದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ. KKR ತಂಡದಲ್ಲೂ ಸಹ ಪ್ರಮುಖವಾಗಿ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮೆಗಾ ಆಕ್ಷನ್ ನ್ಯೂ ರೂಲ್ಸ್ ಈಗಾಗಲೇ ನೀವು ನೋಡಿದ್ರಲ್ಲ. ಸೊ ಮೊದಲೆಲ್ಲ 3 ಜನ ಆಟಗಾರ ಇತ್ತು, ಈ ಬಾರಿ 4 ಜನರನ್ನು ಸೇವ್ ಮಾಡ್ಕೊಳ್ಬೋದು. ಅಂದು ಮೊದಲೆಲ್ಲ 2 ಆಟಗಾರರನ್ನು RTM ಆಗಿ ಬಳಸ್ಕೊಳ್ಬೋದಿತ್ತು, ಅದು ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಯಾಕಪ್ಪ ಅಂದರೆ 10 ತಂಡಗಳು ಬರ್ತಾ ಇದ್ದಾವೆ, ಇದೇ ರೀಸನ್ ಬಿಟ್ಟರೆ ಯಾವುದೇ ಒಂದು ಬೇರೆ ಇನ್ಯಾವುದೇ ರೀಸನ್ ಇಲ್ಲ. ಇದನ್ನು ಈ ಒಂದು ನ್ಯೂಸನ್ನು ಟೈಮ್ಸ್ ಆಫ್ ಇಂಡಿಯಾ ಅವರು ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ. BCCI ಕಡೆಯಿಂದಾನೇ ಇದೊಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಸೊ ವಿಡಿಯೋ ಅನಿಸಿಕೆ ಪ್ರಯಾಣ ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಅದೇ ಕಾರ್ಯಕ್ರಮ ಮರೆಯೋಕೆ ಬಿಡಿ. ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಇದೆ ಕಂಡ್ರಪ್ಪ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಬಾಯ್, ಜೈ ಹಿಂದ್, ಜೈ ಕರ್ನಾಟಕ.